ಗೈಸ್, ಅಡ್ವಾನ್ಸ್ಡ್ ಅಕೌಂಟಿಂಗ್ ಫಾರ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಹಾಗೆ ಇನ್ನೂ ಒಂದಷ್ಟು ಯೂನಿವರ್ಸಿಟಿಗೆ ನಮ್ಗೆ ವೆರಿ ಸೆಕೆಂಡ್ ಚಾಪ್ಟರ್ ಏನಿದೆಯಪ್ಪ ಅಂದ್ರೆ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂತ ಇದೆ. ಇದ್ರದ್ದು ನಾನು ವಿಡಿಯೋ ಮಾಡಿಲ್ಲ, ತುಂಬಾ ಜನ ಕೇಳ್ತಾ ಇದ್ರು ಬೈ ಬ್ಯಾಕ್ ಆಫ್ ಶೇರ್ಸ್ ವಿಡಿಯೋ ಮಾಡಿ ಸರ್ ಅಂತ ಹೇಳಿ. ಸೇ ಬೈ ಬ್ಯಾಕ್ ಆಫ್ ಶೇರ್ಸ್ ಅಂದ್ರೆ ಏನು? ಬೈ ಬ್ಯಾಕ್ ಆಫ್ ಶೇರ್ಸ್ ಅಂದ್ರೆ ಒಂದು ಕಂಪನಿ ಅವರು ಇಶ್ಯೂ ಮಾಡಿರ್ತಕ್ಕಂಥ ಶೇರ್ಸ್ ಅನ್ನ ಅವರೇ ಪರ್ಚೇಸ್ ಮಾಡತಕ್ಕಂಥದ್ದು. ಕಂಪನಿನೇ ಪಬ್ಲಿಕ್ ಗೆ ಇಶ್ಯೂ ಮಾಡಿರ್ತಕ್ಕಂಥ ಶೇರ್ಸ್ ಅನ್ನ ಕಂಪನಿನೇ ಮತ್ತೆ ಜಾಸ್ತಿ ಬೆಲೆ ಕೊಟ್ಟು ಪರ್ಚೇಸ್ ಮಾಡತಕ್ಕಂಥ. ಈ ಪರ್ಚೇಸ್ ಮಾಡೋದು ಅಂದ್ರೆ ಏನ್ ಸರ್, ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಇಲ್ಲ, ಅವರು ಪರ್ಚೇಸ್ ಮಾಡಿ ಆ ಶೇರ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಏನ್ ಮಾಡ್ತಾರೆ? ಕ್ಯಾನ್ಸಲ್ ಮಾಡ್ತಾರೆ. ಸಿ ಮೀನಿಂಗ್, ಬೈ ಬ್ಯಾಕ್ ಆಫ್ ಶೇರ್ಸ್ ಈಸ್ ಬೈಯಿಂಗ್ ಬ್ಯಾಕ್ ಆಫ್ ಓನ್ ಶೇರ್ಸ್ ಬೈ ಕಂಪನಿ ದಟ್ ವಾಸ್ ಇಶ್ಯೂಡ್ ಅರ್ಲಿಯರ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು 10 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿರ್ತೀನಿ. ಎಷ್ಟು ಲಕ್ಷ? 10 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿರ್ತೀನಿ. ಈ 10 ಲಕ್ಷ ಶೇರ್ಸ್ ಅಲ್ಲಿ ಒಂದು 2 ಲಕ್ಷ ಶೇರ್ಸ್ ಅನ್ನ ನಾನೇನ್ ಮಾಡ್ತೀನಿ? ವಾಪಸ್ ಪರ್ಚೇಸ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, 10 ಲಕ್ಷ ಶೇರ್ಸ್ ನಾನು ಇಶ್ಯೂ ಮಾಡಿದಾಗ 10 ರೂಪಾಯಿ ಇಶ್ಯೂ ಮಾಡಿದ್ದೀನಿ. ಈಗ ಬೈಬ್ಯಾಕ್ ಪ್ರಾಸೆಸ್ ಅಲ್ಲಿ ನಾನು 2 ಲಕ್ಷ ಶೇರ್ಸ್ ಅನ್ನ ಪಬ್ಲಿಕ್ ಇಂದ ನಾನೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ನೀವು ಕೇಳಬಹುದು, ಸರ್ ಯಾವನಾದ್ರೂ ಮಾರ್ತಾನೆ ಸರ್ ಪಬ್ಲಿಕ್ ಕಂಪನಿಗೆ ಅಂತಂದ್ರೆ, 10 ರೂಪಾಯಿಗೆ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಯಾವನು ಮಾರಲ್ಲ. 10 ರೂಪಾಯಿ ಶೇರ್ನ ನಾನು 12 ರೂಪಾಯಿ ಕೊಡ್ತೀನಿ ಅಂದ್ರೆ ಯಾವನಾದ್ರೂ ಮಾರದೆ ಇರ್ತಾನ? ಖಂಡಿತ ಮಾರ್ತಾನೆ. ನೋಡಪ್ಪ, 10 ರೂಪಾಯಿ ಶೇರ್ನ 12 ರೂಪಾಯಿಗೆ ನಾನೇ ಕೊಂಡ್ಕೊಳ್ತಾ ಇದ್ದೀನಿ, ಯಾರಾದ್ರೂ ಮಾರಂಗಿದ್ರೆ ಮಾರಿ ಅಂತ ಹೇಳ್ತಾನೆ. ಆಗ ಕಂಪನಿ ಏನ್ ಮಾಡುತ್ತೆ, ಅವ್ರು ಇಶ್ಯೂ ಮಾಡಿರ್ತಕ್ಕಂಥ ಶೇರ್ಸ್ ಅನ್ನ ಅವರೇ ಪರ್ಚೇಸ್ ಮಾಡ್ತಾರೆ. ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈ 2 ಲಕ್ಷ ಶೇರ್ಸ್ ನ ಕ್ಯಾನ್ಸಲ್ ಮಾಡಿದ್ರೆ ಇನ್ನೆಷ್ಟಾಗುತ್ತೆ? 8 ಲಕ್ಷ ಶೇರ್ಸ್ ಮಾತ್ರ ಉಳಿಯುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಬೈ ಬ್ಯಾಕ್ ಆಫ್ ಶೇರ್ಸ್ ಆಸ್ ಪರ್ ದ ರೂಲ್ಸ್ ಅಂಡರ್ ಸೆಕ್ಷನ್ 68, ಅಂಡರ್ ಸೆಕ್ಷನ್ 68 ಆಫ್ ಕಂಪನೀಸ್ ಆಕ್ಟ್ 2013, ಬೈ ಬ್ಯಾಕ್ ಆಫ್ ಶೇರ್ಸ್ ಶುಡ್ ನಾಟ್ ಬಿ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಗಲ್ಲ, ಏನಕ್ಕೆ ಅಂತ? ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಂತ ಹೇಳಿ. ಸರ್, ಈ ಕಂಪನಿ ಯಾಕೆ ಅವರ ಶೇರ್ಸ್ ಅನ್ನ ಅವರೇ ಪರ್ಚೇಸ್ ಮಾಡ್ತಾರೆ, ಅದು ಜಾಸ್ತಿ ಬೆಲೆ ಕೊಟ್ಟು ಜಾಸ್ತಿ ಪ್ರೈಸ್ ಕೊಟ್ಟು ಯಾಕೆ ಮಾಡ್ತಾರೆ? ಅದಕ್ಕೆ ರೀಸನ್ಸ್ ಫಾರ್ ಬೈಯಿಂಗ್ ಬ್ಯಾಕ್ ಆಫ್ ಶೇರ್ಸ್, ಯಾವ ಉದ್ದೇಶಕ್ಕೋಸ್ಕರ ನಾವು ಶೇರ್ಸ್ ಅನ್ನ ಬೈ ಬ್ಯಾಕ್ ಮಾಡ್ತೀವಿ, ಕಂಪನಿ ಬೈ ಬ್ಯಾಕ್ ಮಾಡುತ್ತೆ. ಮೊದಲನೇದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್. ಏನಿದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಹೇಳಿದ್ರೆ, 10 ಲಕ್ಷ ಶೇರ್ಸ್ ಇದ್ದಾಗ, 10 ಲಕ್ಷ ಶೇರ್ಸ್ ಇದ್ದಾಗ ಅದರ ಬೆಲೆ ಏನಾಗಿರುತ್ತೆ, ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗಿರುತ್ತೆ. ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಅದರ ಅರ್ನಿಂಗ್ ಪರ್ ಶೇರ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಈಗ ನಮ್ಗೆ ಗೊತ್ತು, ಅರ್ನಿಂಗ್ ಪರ್ ಶೇರ್ ಅಂದ್ರೆ ಏನಪ್ಪ ಅಂದ್ರೆ, ಟೋಟಲ್ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕರೆಕ್ಟಾ? ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್. ಜಾಸ್ತಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದ್ದಾಗ ಪ್ರಾಫಿಟ್ ಏನಾಗುತ್ತೆ, ಒಬ್ಬೊಬ್ರು ಬರೋದು ಕಡಿಮೆ ಆಗುತ್ತೆ. ಆ ಪ್ರಾಫಿಟ್ ಜಾಸ್ತಿ ಬರಬೇಕು ಅಂದ್ರೆ ನಂಬರ್ ಆಫ್ ಶೇರ್ಸ್ ಏನಾಗಬೇಕು, ಕಡಿಮೆ ಆಗಬೇಕು. ಅಂದ್ರೆ ನಾವು ಸ್ಟಾಕ್ ನ ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ, ಶೇರ್ಸ್ ಅನ್ನ ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ಬೈ ಬ್ಯಾಕ್ ಆಫ್ ಶೇರ್ಸ್ ಅನ್ನ ಮಾಡ್ತೀವಿ. ಎರಡನೇದು, ಎಕ್ಸೆಸ್ ಕ್ಯಾಶ್ ವಿತ್ ನಾಟ್ ಮೆನಿ ಪ್ರಾಜೆಕ್ಟ್ ಆಪರ್ಚುನಿಟೀಸ್. ಕಂಪನಿನಲ್ಲಿ ಜಾಸ್ತಿ ಕ್ಯಾಶ್ ಇದೆ, ಬ್ಯಾಂಕ್ ಅಲ್ಲಿ ದುಡ್ಡಿದೆ, ಕಂಪನಿನಲ್ಲಿ ದುಡ್ಡು ಕ್ಯಾಶ್ ಇದೆ. ಆ ಕ್ಯಾಶ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಯಾವುದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್, ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಾದ್ರೆ ಒಳ್ಳೆ ಆಪರ್ಚುನಿಟೀಸ್ ಸಿಗ್ತಾ ಇಲ್ಲ. ಹಾಗಂತ ಕ್ಯಾಶ್ ಸುಮ್ಮನೆ ಇಟ್ಕೊಂಡ್ರೆ ಪ್ರಾಫಿಟ್ ಬರೋಲ್ಲ, ಹೌದಾ? ಆ ದುಡ್ಡು ಐಡಲ್ ಆಗಿರುತ್ತೆ. ಅದ್ರ ಬದಲು ಏನ್ ಮಾಡಬಹುದು, ಆ ಶೇರ್ಸ್ ಇಂದ ನಾವು ನಮ್ಮ ಶೇರ್ಸ್ ಅನ್ನ ಪಬ್ಲಿಕ್ ಇಂದ ಬೈಬ್ಯಾಕ್ ಮಾಡಿದ್ರೆ ನಂಬರ್ ಆಫ್ ಶೇರ್ಸ್ ಕಡಿಮೆ ಆಗುತ್ತೆ, ನಮ್ಮ ಹತ್ರ ಇರೋ ದುಡ್ಡು ಕೂಡ ಕಡಿಮೆ ಆಗುತ್ತೆ. ಕರೆಕ್ಟಾ? ಯಾವ್ದೋ ಒಂದು ಉದ್ದೇಶಕ್ಕೆ ನೆರವೇರಿಸಿದಂಗ ಆಗುತ್ತೆ. ಇದು ಎರಡನೇ ರೀಸನ್. ಮೂರನೇ ರೀಸನ್ ಏನಪ್ಪ ಅಂದ್ರೆ, ಟ್ಯಾಕ್ಸ್ ಎಫಿಷಿಯಂಟ್ ಮೆಥಡ್ ಆಫ್ ರಿವಾರ್ಡಿಂಗ್ ದ ಶೇರ್ ಹೋಲ್ಡರ್ಸ್. ಅಂದ್ರೆ ಈ ಯಾರು ಬೈಬ್ಯಾಕ್ ಶೇರ್ಸ್ ಮಾಡ್ತಾರಲ್ವ ಕಂಪನಿಯವರು, ಯಾವ ಶೇರ್ ಹೋಲ್ಡರ್ ಆದ್ರೆ ಅವರ ಶೇರ್ಸ್ ಅನ್ನ ಕಂಪನಿಗೆ ಮತ್ತೆ ಮಾರ್ತಾನೆ, ಆ ಮಾರೋ ಅಂತ ಶೇರ್ ಹೋಲ್ಡರ್ಗೆ ಅವನಿಗೆ ಹೆಚ್ಚು ಪ್ರೈಸ್ ತಾನೆ ಮಾರ್ತಾ ಇದೀವಿ, ಅವ್ರಿಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ.
ಅರ್ಥ ಆಗ್ತಾ ಇದೆಯಾ? ಈಗ ಯೂಶುವಲ್ ಆಗಿ ನನ್ನ ಹತ್ರ ಒಂದ್ ಕಂಪನಿ ಶೇರ್ ಇದೆ, 10 ರೂಪಾಯಿ ಇದು 12 ರೂಪಾಯಿ ಆಗಿದೆ ಅಂತ ಇಟ್ಕೊಳ್ಳಿ. ನಾನು ಬೇರೆಯವ್ರಿಗೆ ಮಾರಿದ್ರೆ ಆ 2 ರೂಪಾಯಿ ಕ್ಯಾಪಿಟಲ್ ಗೇನ್ ಆಗುತ್ತೆ ನನಗೆ, ನನಗೆ ಶೇರ್ ಹೋಲ್ಡರ್ ಏನಾಗುತ್ತೆ, ಕ್ಯಾಪಿಟಲ್ ಗೇನ್ ಆಗುತ್ತೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಬೈಬ್ಯಾಕ್ ಆಫ್ ಶೇರ್ ಸ್ಕೀಮ್ ನಲ್ಲಿ ಏನಾದ್ರು ಶೇರ್ ಹೋಲ್ಡರ್ಸ್ ಏನಾದ್ರು ಮಾರಿದ್ರೆ ಕಂಪನಿಗೆ, ಅಥವಾ ಕಂಪನಿ ಬೈಬ್ಯಾಕ್ ಮಾಡಿದ್ರೆ ಶೇರ್ ಹೋಲ್ಡರ್ಗೆ ಹೋಗ್ತಾ ಇರ್ತಕ್ಕಂತ ಎಕ್ಸ್ಟ್ರಾ ಪ್ರಾಫಿಟ್ ಏನಿದೆ, ಆ ಪ್ರೀಮಿಯಂ ಅಮೌಂಟ್ ಅಲ್ಲಿ ಏನ್ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಥವಾ ಪರ್ಚೇಸ್ ಮಾಡಿರೋ ಅಮೌಂಟ್ ಶೇರ್ ಹೋಲ್ಡರ್ಗೆ ಯಾವುದೇ ಟ್ಯಾಕ್ಸ್ ಬರೋದಿಲ್ಲ. ಇದು ಕೂಡ ಒನ್ ಆಫ್ ದ ರೀಸನ್ ವೈ ಬೈಬ್ಯಾಕ್ ಆಫ್ ಶೇರ್ಸ್ ಹ್ಯಾಪನ್ಸ್. ದ ನೆಕ್ಸ್ಟ್ ಈಸ್ ಸ್ಟ್ರೆಂತ್ ಅನ್ ದ ಪ್ರಮೋಟರ್ ಹೋಲ್ಡಿಂಗ್ ಇನ್ ದ ಕಂಪನಿ. ಆ ಕಂಪನಿನಲ್ಲಿ ಪ್ರಮೋಟರ್ಸ್ ಅಂತ ಏನಿರ್ತಾರೆ, ಕಂಪನಿ ಪ್ರಾರಂಭ ಮಾಡ್ತಕ್ಕಂಥವ್ರು, ಆ ಪ್ರಾರಂಭ ಮಾಡ್ತಕ್ಕಂಥ ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ಅವ್ರ ಹತ್ರ ನಂಬರ್ ಆಫ್ ಶೇರ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಬೇರೆಯವರೆಲ್ಲ ಶೇರ್ಸ್ ನಾನು ಪರ್ಚೇಸ್ ಮಾಡಿಬಿಟ್ರೆ ಬೇರೆಯವ್ರದೆಲ್ಲ ಏನಾಗುತ್ತೆ, ಕಡಿಮೆ ಆಗುತ್ತೆ, ನನ್ನ ಶೇರ್ ಹೋಲ್ಡಿಂಗ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಆಗೋ ಉದ್ದೇಶದಿಂದ ಕೂಡ ಬೈಬ್ಯಾಕ್ ಆಫ್ ಶೇರ್ಸ್ ಅನ್ನ ಮಾಡ್ತೀವಿ. ನೀವು 2 ಮಾರ್ಕ್ಸ್ಗೆ ಯಾವ್ದಾದ್ರು 2 ರೀಸನ್ ಬರೆದ್ರು 2 ಮಾರ್ಕ್ಸ್ ಬರುತ್ತೆ. ಇದು 2023 ನಲ್ಲಿ ಕೇಳಿದಾನೆ, ಸ್ಟೇಟ್ ಎನಿ 2 ರೀಸನ್ಸ್ ಫಾರ್ ಬೈಬ್ಯಾಕ್ ಆಫ್ ಶೇರ್ಸ್ ಅಂತ. ಹಾಗೆ 2022 ನಲ್ಲಿ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಬೈಬ್ಯಾಕ್ ಆಫ್ ಶೇರ್ಸ್ ಅಂತ ಕೇಳಿದ್ದಾರೆ. ಆಬ್ಜೆಕ್ಟಿವ್ಸ್ ಏನಪ್ಪ ಅಂದ್ರೆ, ಟು ಇನ್ಕ್ರೀಸ್ ದ ಪ್ರಮೋಟರ್ಸ್ ಹೋಲ್ಡಿಂಗ್ ಸೇಮ್, ಟು ಇನ್ಕ್ರೀಸ್ ದ ಅರ್ನಿಂಗ್ ಪರ್ ಶೇರ್, ಹಾಗೆ ಟು ಇನ್ಕ್ರೀಸ್ ದ ಶೇರ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಶೇರ್ಸ್ ಇದ್ದಾಗ ಡಿಮಾಂಡ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ನಂಬರ್ ಆಫ್ ಶೇರ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆದಾಗ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಯೂಸಿಂಗ್ ದ ಸರ್ಪ್ಲಸ್ ಕ್ಯಾಶ್, ನಮ್ಮ ಹತ್ರ ಇರೋ ಸರ್ಪ್ಲಸ್ ಕ್ಯಾಶ್ ಅನ್ನ ಎಕ್ಸೆಸ್ ಬೈಬ್ಯಾಕ್ ಆಫ್ ಶೇರ್ಸ್ ಮಾಡೋದ್ರಿಂದ ನಮ್ಮ ಹತ್ರ ಯೂಸ್ ಮಾಡದೆ ಯೂಸ್ ಆಗದೆ ಇರತಕ್ಕಂಥ ಕ್ಯಾಶ್ ಅನ್ನ ಅದನ್ನ ಬಳಸ್ಕೊಳ್ಬಹುದು. ಟು ರೆಡ್ಯೂಸ್ ದ ಶೇರ್ ಹೋಲ್ಡರ್ಸ್ ಪೇಯಿಂಗ್ ಹೈಯರ್ ಪ್ರೈಸ್, ಅಂದ್ರೆ ನಂಬರ್ ಆಫ್ ಶೇರ್ ಹೋಲ್ಡಿಂಗ್ಸ್ ನ ಕಡಿಮೆ ಮಾಡ್ಕೊಳ್ಬಹುದು, ಅವ್ರಿಗೆ ಹೆಚ್ಚು ಪ್ರೈಸ್ ಅನ್ನ ಕೊಟ್ಟು. ಇದು ಆಬ್ಜೆಕ್ಟಿವ್ಸ್ ಆಫ್ ಬೈಬ್ಯಾಕ್ ಆಫ್ ಶೇರ್ಸ್. ಈಗ ಹೇಳ್ತಕ್ಕಂಥ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ನೋಡಿ, ನಮ್ಗೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ಸೆಕ್ಷನ್ 68 ಅಲ್ಲಿ ನಾವು ಬೈಬ್ಯಾಕ್ ಆಫ್ ಶೇರ್ಸ್ ಅನ್ನ ಯಾವ ರೀತಿ ಮಾಡಬೇಕು, ರೂಲ್ಸ್ ಏನಿದೆ ಅಂತ ಹೇಳಿದ್ರೆ, ಮೊದಲನೇ ರೂಲ್ ಬಂದು ಯಾವುದೇ ಕಂಪನಿ ಆಗಿರ್ಲಿ ಒಂದು ಕಂಪನಿ ಆಲ್ರೆಡಿ ಪೇಡ್ ಅಪ್ ಕ್ಯಾಪಿಟಲ್ ಪಬ್ಲಿಕ್ ಇಂದ ಎಷ್ಟು ದುಡ್ಡು ಇಸ್ಕೊಂಡಿದೆ ಅದರಲ್ಲಿ ಮ್ಯಾಕ್ಸಿಮಮ್ 25% ಮಾತ್ರನೇ ಬೈಬ್ಯಾಕ್ ಮಾಡಬಹುದು. ಅಂದ್ರೆ 10 ಲಕ್ಷ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ 10 ರೂಪಾಯಿ ಪ್ರಕಾರ, ಹೌದಾ, 2.5 ಲಕ್ಷ ಶೇರ್ಸ್ ನ ಮಾತ್ರ ಏನ್ ಮಾಡಬಹುದು, ನೀನ್ ಪಬ್ಲಿಕ್ ಇಂದ ಬೈಬ್ಯಾಕ್ ಮಾಡಬಹುದು. ಅದಕ್ಕಿಂತಲೂ ಜಾಸ್ತಿ ಮಾಡೋ ಹಾಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಎಷ್ಟು ಪರ್ಸೆಂಟೇಜ್? 25% ಮಾತ್ರ ಬೈಬ್ಯಾಕ್ ಮಾಡಬಹುದು. ಈಗ ಬೈಬ್ಯಾಕ್ ಮಾಡಿದಾಗ ಶೇರ್ ಹೋಲ್ಡರ್ಸ್ಗೆ ನಾವು ದುಡ್ಡು ಕೊಡಬೇಕು, ಕರೆಕ್ಟ್ ಇಲ್ಲ? ದುಡ್ಡು ಎಲ್ಲಿಂದ ತಂದು ಕೊಡ್ತಾರೆ? ಸಪೋಸ್ ಸರ್ಪ್ಲಸ್ ಕ್ಯಾಶ್ ಇಲ್ಲ ಅಂತ ಅನ್ಕೊಡ್ರಪ್ಪ, ದುಡ್ಡು ಇಲ್ಲ ಅಷ್ಟೊಂದು ಮಾತ್ರ, ಹೆಂಗ್ ಮಾಡೋದು? ಆಗ ನಾವು ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತೀವಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತೀವಿ. ಡಿಬೆಂಚರ್ಸ್ ನಾದ್ರೂ ಇಶ್ಯೂ ಮಾಡಬಹುದು, ಪ್ರಿಫರೆನ್ಸ್ ಶೇರ್ಸ್ ನಾದ್ರೂ ಇಶ್ಯೂ ಮಾಡಬಹುದು, ಅಥವಾ ನಮ್ಮ ಹತ್ರ ಎಕ್ಸಸ್ ಕ್ಯಾಶ್ ಏನಾದ್ರೂ ಇದ್ರೆ ಆ ಎಕ್ಸಸ್ ಕ್ಯಾಶ್ ಅನ್ನ ಏನ್ ಮಾಡಬಹುದು, ಜನರಲ್ ರಿಸರ್ವ್ ಮುಖಾಂತರ ಇದ್ರೆ, ಪ್ರಾಫಿಟ್ ಮುಖಾಂತರ ಇದ್ರೆ, ಸೆಕ್ಯೂರಿಟಿ ಪ್ರೀಮಿಯಂ ಅಂದ್ರೆ ಶೇರ್ ಪ್ರೀಮಿಯಂ ಏನಾದ್ರೂ ಇದ್ರೆ, ಇವು ಮೂರನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಆ ಮೂರನ್ನು ಯಾವ ಅಕೌಂಟ್ ಮುಖಾಂತರ ಯೂಸ್ ಮಾಡ್ಕೊಳ್ಬಹುದು? ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಮುಖಾಂತರ ಯೂಸ್ ಮಾಡ್ಕೊಳ್ಬಹುದು. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನನಗೆ 10 ಲಕ್ಷ ಪೇಡ್ ಅಪ್ ಕ್ಯಾಪಿಟಲ್ ಇದೆ, 2.5 ಲಕ್ಷ ರೂಪಾಯಿ ಅಷ್ಟು ಶೇರ್ಸ್ ಅನ್ನ ನಾನೇನ್ ಮಾಡ್ತಾ ಇದ್ದೀನಿ, ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ದುಡ್ಡು ಬೇಕು? 2.5 ಲಕ್ಷ ರೂಪಾಯಿ ದುಡ್ಡು ಬೇಕು. ನಾನೇನ್ ಮಾಡಿದೆ ಅಂದ್ರೆ, ಡಿಬೆಂಚರ್ಸ್ ನ 1.5 ಲಕ್ಷ ರೂಪಾಯಿ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದೆ ಪಬ್ಲಿಕ್ ಗೆ. ಎಷ್ಟು? 1.5 ಲಕ್ಷ ರೂಪಾಯಿಗೆ ಇಶ್ಯೂ ಮಾಡಿದೆ. ಇನ್ನ ಎಷ್ಟು ಬೇಕು ನಮ್ಗೆ ಬೈಬ್ಯಾಕ್ ಮಾಡಬೇಕು ಅಂದ್ರೆ? 1 ಲಕ್ಷ ಬೇಕು. ಆ 1 ಲಕ್ಷನ ನಾನು ನನ್ನ ಹತ್ರ ಇರೋ ಜನರಲ್ ರಿಸರ್ವ್ ಇಂದ ಅಥವಾ ನನ್ನ ಹತ್ರ ಇರೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ 1 ಲಕ್ಷನ ಯೂಸ್ ಮಾಡ್ಕೊಳ್ಬಹುದು. ಆಗ ಒಟ್ಟು ಎಷ್ಟಾಯ್ತು?
2,00,000 / 2.5 lakh rupees ಆಯ್ತು. ಕರೆಕ್ಟಾ? ಇನ್ನೊಂದು ಪಾಯಿಂಟ್ ಇದೆ. ಈಗ 2,50,000 shares ನಾನು ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಏನ್ ಹೇಳಿದೀನಿ ಅಂದ್ರೆ, ನೋಡಪ್ಪ ನಿಮ್ಗೆ 10% ಪ್ರೀಮಿಯಂ ಕೊಡ್ತೀನಿ. ಅಂದ್ರೆ 2,50,000 ಮೇಲೆ 10% ಅಂದ್ರೆ 25,000 ಬರುತ್ತೆ. ಅಲ್ಲಿಗೆ ಅವ್ರು ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು? 2.75 ಕೊಡ್ಬೇಕು. ಕರೆಕ್ಟಾ? ರೂಲ್ಸ್ ಏನ್ ಹೇಳುತ್ತೆ, ನೀವು 2,50,000 rupees ಏನಿದೆ ಫೇಸ್ ವ್ಯಾಲ್ಯೂ ಏನಿದೆ ಅದನ್ನ ಡಿಬೆಂಚರ್ಸ್ ಆದ್ರೂ ಇಶ್ಯೂ ಮಾಡಿ, ಪ್ರಿಫರೆನ್ಸ್ ಆದ್ರೂ ಇಶ್ಯೂ ಮಾಡಿ, ಜನರಲ್ ರಿಸರ್ವ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಪ್ರಾಫಿಟ್ ಅಂಡ್ ಲಾಸ್ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಕೊಡೋ ಪ್ರೀಮಿಯಂ 25,000 ಏನಿದೆ, ಫಸ್ಟ್ ಪ್ರಯಾರಿಟಿ ನೀವು ಸೆಕ್ಯೂರಿಟಿ ಪ್ರೀಮಿಯಂ ಇಂದ ಮಾಡಬೇಕು. ಅಂದ್ರೆ ಕಂಪನಿನಲ್ಲಿ ಆಲ್ರೆಡಿ ಶೇರ್ ಪ್ರೀಮಿಯಂ, ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಇದ್ದಾಗ ಆ ದುಡ್ಡನ್ನ ಫಸ್ಟ್ ಅದಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಅದು ಇಲ್ಲ ಅಂತ ಹೇಳಿದಾಗ ರಿಸರ್ವ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ನ ಯೂಸ್ ಮಾಡ್ಕೊಳ್ಬೇಕು. ಸಪೋಸ್ ಸೆಕ್ಯೂರಿಟಿ ಪ್ರೀಮಿಯಂ ಇಲ್ಲ, ಜನರಲ್ ರಿಸರ್ವ್ ಇಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಇಲ್ಲ, ಆಗ ಡಿಬೆಂಚರ್ಸ್ ನ ನಾವು ಇಶ್ಯೂ ಮಾಡಬೇಕಾದ್ರೆ ಅಲ್ಲೇನಾದ್ರೂ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ ಆ ಪ್ರೀಮಿಯಂ ನ ಬೇಕಾದ್ರೆ ಬೈ ಬ್ಯಾಕ್ ಪ್ರೀಮಿಯಂ ನಲ್ಲಿ ಮಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಥಿಯರಿಟಿಕಲ್ ಪಾರ್ಟ್ ಆಫ್ ಬೈ ಬ್ಯಾಕ್ ಆಫ್ ಶೇರ್ಸ್. ಈಗ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋದು, ಓಕೆನಾ?